ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ್ತಕ್ಕಂಥ ಒಂದು ಕಟಕ ರಾಶಿಯ ಒಂದು ರಾಶಿಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಫಲಾಫಲಗಳು ಯಾವ ರೀತಿ ಇದೆ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಮಾಹಿತಿ ಇದು. ಈಗ ಈ ಕಟಕ ರಾಶಿಯಲ್ಲಿ ಬರತಕ್ಕಂಥ ಜನ್ಮ ನಕ್ಷತ್ರಗಳು ನೋಡಿದಾಗ ಪುನರಸು ನಕ್ಷತ್ರದ ಕೊನೆಯ ನಾಲ್ಕನೇ ಚರಣ, ಪುಷ್ಯ ನಕ್ಷತ್ರದ ನಾಲ್ಕೂ ಚರಣಗಳು ಮತ್ತು ಆಶ್ಲೇಷ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರುವಂತಹ ಕಟಕ ರಾಶಿ. ಈ ಕಟಕ ರಾಶಿಯ ಒಂದು ಮಿತ್ರ ರಾಶಿ ಬಂದು ವೃಶ್ಚಿಕ, ಮೀನ ಮತ್ತು ತುಲಾರಾಶಿ ಆಗಿದ್ದರೆ ಶತ್ರು ರಾಶಿಗಳು ಮೇಷ, ಸಿಂಹ, ಧನಸ್ಸು ಮತ್ತು ಮಿಥುನ ರಾಶಿ ಆಗಿರುವಂಥದ್ದು. ಮತ್ತು ಈ ರಾಶಿಯ ಒಂದು ವಿಶೇಷವಾಗಿರುವಂಥ ಗುಣವನ್ನು ನೋಡಿದಾಗ ಉತ್ತಮ ಅಭ್ಯಾಸಿಗಳು ಮತ್ತು ಭಾವಜೀವಿಗಳು ಆಗಿರುವಂಥದ್ದು. ಮತ್ತು ಈ ರಾಶಿಯ ಒಂದು ಅದೃಷ್ಟ ದೇವತೆ ಮಹಾಶಿವ ಆಗಿದ್ದರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು. ವೀಕ್ಷಕರೇ, ನಾನೀಗ ಸೆಪ್ಟೆಂಬರ್ ತಿಂಗಳ ಮಾಸಫಲ ತಿಳಿಸ್ತಾ ಇರೋದ್ರಿಂದ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಯಾವ ದಿನ ಒಂದು ಶುಭ ಕಾರಕವಾಗಿದೆ, ಯಾವ ದಿನ ನಿಮಗೆ ಅದೃಷ್ಟದಿಂದ ಕೂಡಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಸೆಪ್ಟೆಂಬರ್ನಲ್ಲಿ ನಾಲ್ಕನೇ ತಾರೀಕು, ಐದನೇ ತಾರೀಕು, ಏಳನೇ ತಾರೀಕು, ಹನ್ನೆರಡನೇ ತಾರೀಕು, ಹದಿನೇಳು, ಇಪ್ಪತ್ತ್ಮೂರು ಮತ್ತು ಇಪ್ಪತ್ತಾರನೇ ತಾರೀಕು ನಿಮಗೆ ತುಂಬ ಶುಭಕಾರಕವಾಗಿರತಕ್ಕಂಥ ಅದೃಷ್ಟದ ದಿನಗಳು ಅಂತಲೇ ಕರಿಬೋದು. ಆಮೇಲೆ ವೀಕ್ಷಕರೇ, ಈಗ ಈ ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ, ತುಂಬ ಕಷ್ಟದಿಂದ ಬಂದಿದ್ದೀರಿ, ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಈ ಕಟಕ ರಾಶಿಯವರು, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಾದರೂ ಯಾವ ರೀತಿ ಫಲ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು, ಯಾವ ವಿಚಾರದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಥವಾ ಯಾವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದಾಗ ನಿಮಗೆ ಉತ್ತಮವಾಗಿರುವಂಥ ಫಲ ಸಿಗುತ್ತೆ ಅನ್ನುವಂಥ ಸಮಗ್ರ ಮಾಹಿತಿ ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಈಗ ನಾನು ಹೇಳುವಂಥ ಈ ಫಲ ಇದೆಯಲ್ಲ, ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಒಂದು ಮನದಟ್ಟನ್ನು ನಿಮಗೆ ಮಾಡ್ತಾ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಫಲ ಯಾವ ರೀತಿ ಇದೆ ಅಂತ ನೋಡೋಣ, ಬನ್ನಿ. ನೋಡಿ ವೀಕ್ಷಕರೇ, ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಸಾಹಸದ ಗುಣ ನಿಮಗೆ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಂದರ್ಭ ಇದು. ಯಾಕಂತಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದು ನಿಮ್ಮಲ್ಲಿ ಒಂದು ಸಾಹಸದ ಗುಣವನ್ನು ನೀವು ಬೆಳೆಸ್ಕೊಂಡಿದ್ದೆ ನಿಜ ಆದರೆ ಖಂಡಿತವಾಗಿಯೂ ನಿಮಗೆ ಉತ್ತಮವಾಗಿರ್ತಕ್ಕಂಥ ಆದಾಯದ ಜೊತೆಗೆ ನಿಮಗೆ ಉತ್ತಮವಾಗಿರುವಂಥ ಕೀರ್ತಿಯನ್ನು ಪ್ರಾಪ್ತಿ ಮಾಡ್ತದೆ ಮತ್ತು ಅದರ ಒಂದು ಸಹನೆಯನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಬಹಳ ತಾಳ್ಮೆಯಿಂದ ಇರಬೇಕು ಮತ್ತು ಆತ್ಮವಿಶ್ವಾಸದಿಂದಿರಬೇಕು. ದೃಢವಾದ ಸಂಕಲ್ಪದಿಂದ ನೀವು ಕೆಲಸ ಮಾಡಿದಾಗ ಖಂಡಿತವಾಗಲೂ ನಿಮಗೆ ಉತ್ತಮವಾಗಿರುವಂಥ ಫಲ ಸಿಗುತ್ತೆ. ಇನ್ನು ಈ ಸೋಲುವ ಸಂದರ್ಭ ಬಂದರೂ ಕೂಡ ಅದನ್ನು ನೀವು ಗೆಲ್ಲುವ ಮೂಲಕ ಅದನ್ನು ನೀವು ಖಂಡಿತವಾಗಲೂ ಆನಂದವನ್ನು ಪಡ್ತೀರಿ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿದೆ. ಮತ್ತು ನೀವು ಕೆಲವೊಂದು ಸಂದರ್ಭದಲ್ಲಿ ಬೇರೆ ಜನಗಳ ಜೊತೆ ನಯವಾಗಿ ಮಾತನಾಡುವಂಥದ್ದನ್ನು ಕಲಿತ್ಕೋಬೇಕು, ರೂಢಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಚುರುಕುತನದಿಂದ, ಅತಿ ಜಾಸ್ತಿ ಚುರುಕುತನದಿಂದ ನೀವು ಖಂಡಿತವಾಗಲೂ ಒಂದು ಯಶಸ್ಸನ್ನು ಸಾಧಿಸುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಜನರಿಗೆ ವಾಹನದ ಲಾಭವಿರ್ತಕ್ಕಂಥದ್ದು, ಬಹಳ ದಿನಗಳಿಂದ ನೀವೇನಾದರೂ ವಾಹನವನ್ನು ಕೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರು ಕೊಳ್ಳಬಹುದು. ಇನ್ನು ಈ ವಿದ್ಯಾರ್ಥಿಗಳು ವ್ಯಾಸಂಗದಲ್ಲಿ ನಿರತರಾಗಿರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಹಳ ಇದೆ. ಯಾಕಂದ್ರೆ ತುಂಬ ಕಾಂಪಿಟೇಷನ್ ಇದೆ, ತುಂಬ ಸಮಸ್ಯೆಗಳನ್ನು ಬರುವಂಥ ದಿನಗಳಲ್ಲಿ ಎದುರಿಸಬೇಕಾದಿತ್ತು. ಈ ತಿಂಗಳು ನೀವು ಬಹಳಷ್ಟು ಎಚ್ಚರಿಕೆಯಿಂದ ಓದಿದರೆ ಖಂಡಿತವಾಗಿಯೂ ಉತ್ತಮವಾಗಿರತಕ್ಕಂಥ ಒಂದು ಹೆಸರನ್ನು ನೀವು ಪಡಿತೀರಿ. ಆಮೇಲೆ ಈ ವಾಣಿಜ್ಯ ಶಾಸ್ತ್ರ ಅಭ್ಯಾಸಿಗಳು ಏನಿರ್ತಾರಲ್ಲ ವಿದ್ಯಾರ್ಥಿಗಳು, ವಿಶೇಷ ಸಾಧನೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಇನ್ನು ವಕೀಲಿ ತರಬೇತಿ ಪಡೆಯುತ್ತಿರುವಂಥವರು ಮತ್ತು ನರವಿಜ್ಞಾನದ ಬಗ್ಗೆ ಸಂಶೋಧನೆ ಮಾಡ್ತಿರ್ತಕ್ಕಂಥವ್ರು ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಕಾಗತ್ತೆ. ಖಂಡಿತವಾಗಿಯೂ ಅವರು ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆ ಕಂಡುಬರ್ತದೆ. ಇನ್ನು ಬೇಡದ ಖರ್ಚನ್ನು ನಿಲ್ಲಿಸಬೇಕು. ಅನಾವಶ್ಯಕವಾಗಿರ್ತಕ್ಕಂಥ ದುಡ್ಡನ್ನು ನೀವು ಖರ್ಚು ಮಾಡ್ತಾ ಇದ್ದೀರಿ, ಹಾಳು ಮಾಡಿಕೊಡ್ತಾ ಇದ್ದೀರಿ. ದಯವಿಟ್ಟು ಆ ಥರದ್ದು ತಪ್ಪನ್ನು ದಯವಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿ, ಅದು ಒಂದು ಖಂಡಿತವಾಗಲೂ ನಿಮಗೆ ಬಹಳಷ್ಟು ಬರುವಂಥ ದಿನಗಳಲ್ಲಿ ಪ್ಲಸ್ ಆಗುತ್ತೆ.
ಇನ್ನು ಸರ್ಕಾರದಿಂದ ಸಹಾಯ ಇರತಕ್ಕಂಥದ್ದು, ಸರ್ಕಾರದಿಂದ ಬಹಳಷ್ಟು ಜನರಿಗೆ ಲಾಭವಿದೆ. ಬಟ್ ಆ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡಬೇಕು, ಅಥವಾ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಕಡೆ ನೀವು ಗಮನ ಹರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಅದರ ಒಂದು ಲಾಭಾಂಶ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಈ ರಕ್ಷಣಾ ಇಲಾಖೆಯ ಸಹೋದ್ಯೋಗಿಗಳು ಸದಾ ಕೆಲಸದ ಒತ್ತಡದಲ್ಲಿರತಕ್ಕಂಥದ್ದು, ಇನ್ನು ಈ ಶಿಕ್ಷಕರು ಹೆಚ್ಚಿನ ಅಭ್ಯಾಸಕ್ಕಾಗಿ ಪರಸ್ಥಳಕ್ಕೆ ಹೋಗುವಂತಹ ಸಾಧ್ಯತೆಗಳು, ಅಲದಾಟ ಜಾಸ್ತಿ ಇರುತ್ತೆ ಶಿಕ್ಷಕರಿಗೆ, ಬಹಳಷ್ಟು ಅಲದಾಟಗಳಿಂದ ಸ್ವಲ್ಪ ತೊಂದರೆ ಉಂಟಾಗಬಹುದು. ಇನ್ನು ಈ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾದವರು ಉತ್ತಮ ಆದಾಯವನ್ನು ನೀವು ನಿರೀಕ್ಷಿಸಬಹುದು, ಅಥವಾ ಹೆಸರು ಕೀರ್ತಿಯನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ರಸಪದಾರ್ಥ ಅಥವಾ ವ್ಯಾಪಾರ ಅಥವಾ ಹೋಟೆಲ್ಗಳಲ್ಲಿ ಅಥವಾ ಬೇಕರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೇರಳವಾಗಿ ಲಾಭವನ್ನು ಸಂಪಾದನೆ ಮಾಡುವಂಥದ್ದು, ಹಣಕಾಸಿನ ಮೂಲ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರುತ್ತೆ. ಈ ಸಂಗೀತಗಾರರು ಉನ್ನತ ಒಂದು ಸ್ಥಾನಮಾನವನ್ನು ಗಳಿಸ್ತಕ್ಕಂಥದ್ದು, ಈ ಕಿರುತೆರೆಯ ಲೇಖಕರು ಇರ್ತಾರಲ್ಲ ನಿರ್ದೇಶಕರಿಗೆ ಬೆಳ್ಳಿ ತೆರೆಯಲ್ಲಿ ಅವಕಾಶ ದೊರೆತಕ್ಕಂಥ ಒಂದು ಅಂತರ್ಜಾಲದ ವಹಿವಾಟು ಲಾಭಕರವಾಗಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಖಂಡಿತವಾಗಿ ಚಿತ್ರರಂಗದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ, ಎಲ್ಲ ವರ್ಗದ ಜನರಿಗೂ ಕೂಡ ಬಹಳಷ್ಟು ಬ್ಯುಸಿ ಇರ್ತಾರೆ, ಒಂದು ಒಳ್ಳೆಯ ಒಂದು ಕೆಲಸ ಅಥವಾ ಹಣಕಾಸಿನಲ್ಲಿ ಪ್ರಗತಿ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಪುರುಷರಿಗೆ ಸ್ವಲ್ಪ ಹೆಚ್ಚಿನ ಒಂದು ಸ್ಥಾನಮಾನಗಳು ಕೂಡ ದೊರೆಯುವಂಥ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಕೆಲವೊಂದು ಭಯದ ವಾತಾವರಣ ಇರುತ್ತೆ. ಆಮೇಲೆ ವೀಕ್ಷಕರೇ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯ ವಿಚಾರವಾಗಿ ಹೇಗಿದೆ ಅಂತ ನೋಡೋದಾದರೆ, ನಿಮ್ಮನ್ನು ಸ್ವಲ್ಪ ಮೂತ್ರದ ಸೋಂಕು ಕಾಡ್ಬೋದು, ಮತ್ತು ಶೀತದ ತೊಂದರೆಗಳು ಕಾಡ್ಬೋದು, ಕೆಲವೊಬ್ಬರಿಗೆ ಸಂತಾನದ ದೋಷವಿರತಕ್ಕಂಥದ್ದು, ಮಕ್ಕಳ ಬಗ್ಗೆ ಬಹಳಷ್ಟು ಚಿಂತೆ ಮಾಡ್ತಾ ಇರ್ತೀರಿ, ಇಲ್ಲೋ ಇನ್ನೂ ಕೆಲವೊಬ್ಬರಿಗೆ ನಿಮ್ಮ ಒಂದು ತಂದೆಗೆ ಸ್ವಲ್ಪ ರಕ್ತದೊತ್ತಡದ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಗತ್ಯವಾಗಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರದು. ವೀಕ್ಷಕರೇ, ಇನ್ನು ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೋಡ್ಬಿಡೋಣ. ವೀಕ್ಷಕರೇ, ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲಾರ್ಧ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಭವಿಷ್ಯದ ಬಗ್ಗೆ ಚಿಂತೆ ಜಾಸ್ತಿ ಇರುತ್ತೆ, ಏನಾಗುತ್ತೋ ಏನಿಲ್ಲ ಅನ್ನುವಂಥ ಅತಂತ್ರದಲ್ಲೇ ಇರ್ತೀರಿ. ಕೆಲಸದ ಒತ್ತಡ ಅಧಿಕವಾಗಿ ವಿಶ್ರಾಂತಿ ಇಲ್ಲದೆ ಜೀವನದ ಶೈಲಿ ನಡೀತಾ ಇರ್ತದೆ. ಸ್ವಲ್ಪ ಭಾಳಷ್ಟು ದಣದಿರ್ತೀರಿ, ಆಯಾಸ ಆಗಿರ್ತದೆ, ಚಿಂತೆಯಲ್ಲಿರ್ತೀರಿ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಚಿಂತೆಗೆ ಕಾರಣ ಆಗಿರ್ತದೆ. ಇನ್ನು ಉದ್ಯೋಗದಲ್ಲಿ ಅಧಿಕಾರಿಗಳ ಕಿರಿಕಿರಿಗಳು ಸ್ವಲ್ಪ ಉಂಟಾಗಬಹುದು. ನೀವು ಮಾಡುವಂಥ ಕೆಲಸದಲ್ಲಿ ಜನಗಳಿಂದ, ಕೆಳವರ್ಗದ ಅಧಿಕಾರಿಗಳಿರ್ಬೋದು, ಮೇಲ್ವರ್ಗದ ಅಧಿಕಾರಿಗಳಿರ್ಬೋದು, ಅವರಿಂದ ಕೆಲವೊಂದು ಚಿಂತೆಗೆ ಕಾರಣ ಆಗಿರ್ತದೆ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಸಂಭವಿಸುವಂಥ ಸಾಧ್ಯತೆ ಇದೆ. ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಸರಿಯಾದ ಒಂದು ನಿಟ್ಟಿನಲ್ಲಿ ಅದನ್ನು ಉಪಯೋಗ ಮಾಡುವಂಥ ಪ್ರಯತ್ನ ಮಾಡಿಕೊಳ್ಳಿ. ಇನ್ನು ಈ ಹಣಕಾಸಿನ ಒಳಹರಿವು ಸ್ವಲ್ಪ ಕಡಿಮೆ ಆಗಬಹುದು. ಉದ್ಯೋಗ ಅಥವಾ ವ್ಯಾಪಾರ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ, ನಿಮಗೆ ಭಾಳಷ್ಟು ಯೋಚನೆಯಲ್ಲಿರ್ತೀರಿ, ಗೊಂದಲದ ವಾತಾವರಣ ಇರುತ್ತೆ. ಇನ್ನು ಕೆಲವೊಬ್ಬರು ಈ ಅಶುಭ ಸುದ್ದಿಯನ್ನು ಕೇಳತಕ್ಕಂಥದ್ದು, ಬೇರೆ ಕಡೆಯಿಂದ ಕೆಟ್ಟ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಯಾರೊಂದಿಗೂ ನೀವು ಕಲಹವನ್ನು ಮಾಡಲಿಕ್ಕೆ ಹೋಗಬಾರ್ದು, ಬಹಳ ತಾಳ್ಮೆಯಿಂದ ನಡೆದುಕೊಳ್ಬೇಕು. ಇನ್ನು ಸ್ವಲ್ಪ ಮಟ್ಟಿಗೆ ಈ ಬಂಧು ಮಿತ್ರರಿಂದ ಸಹಕಾರ ಸಿಗುತ್ತೆ, ನಿಮಗೆ ಹೊಸ ಯೋಜನೆಗಳಿಗೆ ನೀವು ಕೈ ಹಾಕುವಂಥ ಸಾಧ್ಯತೆ ಇದೆ. ಹೊಸ ಯೋಚನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಅದಕ್ಕೆ ಮುನ್ನುಗ್ಗಿ ಮತ್ತು ನಿಮ್ಮ ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ, ಅದು ಪ್ಲಸ್ಸೇ ಆಗುತ್ತೆ. ಆದರೆ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಅದರಲ್ಲಿ ಗೆದ್ದೇ ಗೆಲ್ತೀರಿ, ಆದರೆ ಭಾಳ ತಾಳ್ಮೆಯಿಂದ ಎಚ್ಚರಿಕೆಯಿಂದ ಮಾಡಿದ್ರೆ ಖಂಡಿತ ಯಶಸ್ಸನ್ನು ಕಾಣ್ಬೋದು. ಮದುವೆ ಮಾತುಕತೆ ಏನಾದರೂ ಇದ್ದರೆ ಇತ್ಯರ್ಥ ಆಗೋದಿಲ್ಲ. ಭಾಳ ದಿನಗಳಿಂದ ಕೆಲವೊಬ್ಬರಿಗೆ ಮದುವೆ ವಿಚಾರವಾಗಿ ಭಾಳಷ್ಟು ಚಿಂತೆ ಇರುತ್ತೆ, ಸಂತಾನ ವಿಚಾರವಾಗಿಯೂ ಕೂಡ ಚಿಂತೆ ಇರುತ್ತೆ. ಆದರೆ ಮದುವೆ ವಿಚಾರದಲ್ಲಿ ಭಾಳಷ್ಟು ವಿಳಂಬಗಳು ಕಂಡು ಬರ್ತಾ ಇದೆ. ಇನ್ನು ಆದಾಯದಲ್ಲಿ ಕೊರತೆ ಕೂಡ ಇದೆ. ಅದಕ್ಕೆ ನೀವು ಮೊದಲಾರ್ಧ ಏನು ಮಾಡಬೇಕು, ಗಣೇಶನ ಸ್ವಾಮಿಯ ಪೂಜೆಯಿಂದ ನಿಮಗೆ ಶುಭ ಫಲ ತರುತ್ತೆ. ಇನ್ನು ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಕಿರಿಕುಳಗಳು ಹಾಗೆ ಕಂಟಿನ್ಯೂ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ಸಾಲದ ಬಾಧೆ ಕಂಡು ಬರಬಹುದು. ಇನ್ನು ಕೆಲವೊಬ್ಬರಿಗೆ ಸಾಲ ಮರುಪಾವತಿಸುವ ಚಿಂತೆಗಳು ಕಾಡಬಹುದು. ಇನ್ನು ಕೆಲವೊಬ್ಬರಿಗೆ ಗ್ರಹ ಅಲಂಕಾರಕ ಹಾಗೂ ಹೊಸ ವಸ್ತುಗಳ ಖರೀದಿಯ ಸುಮ್ಮನೆ ಖರ್ಚನ್ನು ಮಾಡತಕ್ಕಂಥ ಸಾಧ್ಯತೆಗಳು ಕೆಲವೊಬ್ಬರಿಗೆ ಇರುತ್ತೆ.
ಇನ್ನು ವ್ಯಾಪಾರಸ್ಥರಿಗೆ ಈ ಪ್ರತಿಸ್ಪರ್ಧಿಗಳಿಂದ ಕಿರಿಕಿರಿ ಆಗ್ಬೋದು. ವ್ಯಾಪಾರದಲ್ಲಿ ಅಡೆತಡೆಗಳು ಯಾಕೆ ಆಗುತ್ತೆ ಅಂತಂದರೆ ಅವರದೇ ಆದಂತಹ ಒಂದು ಹಿತೇಶಗಳಿಂದ ಅಥವಾ ನೆರೆಹೊರೆಯವರಿಂದ ಅಥವಾ ವ್ಯಾಪಾರದಲ್ಲಿ ಪ್ರತಿಸ್ಪರ್ಧಿಗಳಿಂದ ತೊಂದರೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಈ ವ್ಯವಹಾರದ ಕ್ಷೇತ್ರಗಳಲ್ಲಿ ಶತ್ರುಗಳಿಂದ ಕಿರಿಕಿರಿ ಆಗುವಂತಹ ಜಾಸ್ತಿ ಸಾಧ್ಯತೆ ಕಂಡುಬರ್ತಾ ಇದೆ. ಹಿರಿಯ ಒಂದು ಆರೋಗ್ಯದಲ್ಲಿ ಅಂದರೆ ತಂದೆನೋ ತಾಯಿನೋ ಬಂಧುನೋ ಬಳಗನೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಅದ್ರ ಬಗ್ಗೆ ಚಿಂತನೆ ಕಾಡ್ಬೋದು. ಇನ್ನು ಈ ಕೋರ್ಟು ಅಥವಾ ಆಸ್ತಿ ವ್ಯಾಜ್ಯಗಳು ನಿಮ್ಮ ಪರವಾಗಿದ್ದರೂ ಕೂಡ ಮಾತಿನ ಮೇಲೆ ನಿಮಗೆ ಬಹಳಷ್ಟು ಹಿಡಿತ ಇರಬೇಕು. ಮಾತಿನಿಂದ ಸಮಸ್ಯೆ ಸೃಷ್ಟಿಯಾಗಬಹುದು. ಎಚ್ಚರಿಕೆ ಎಂದರೆ ರಾಜಕಾರಣಿಗಳಿಗೆ ಅಪವಾದದ ಪೀಡೆ ಬರಬಹುದು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು, ರುದ್ರ ಸ್ತೂಕ್ತ ಪಠಣದಿಂದ ನಿಮಗೆ ಶುಭ ಫಲ ತರ್ತಾ ಇದೆ. ಇನ್ನು ವೀಕ್ಷಕರೇ, ಈ ಒಂದು ಯಾವುದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಮುಂದೆ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಪೂಜೆ ವಿಧಿ ವಿಧಾನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಬಾಕಿ ಇದೆ. ಅದಕ್ಕಿಂತ ಮುಖ್ಯ ಈ ವಿಡಿಯೋ ನಾನು ಮಾಡಿದ್ದೀನಿ, ಇದರಿಂದ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆ ಇರಬೇಕು, ಯಾವ ವಿಚಾರದಲ್ಲಿ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅನ್ನುವಂಥ ಭಾಳಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಭಾಳಷ್ಟು ಕಷ್ಟಕರವಾದಂಥ ಈ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ನಿಮಗೆ ಇಲ್ಲಿ ನಾನು ಕೊಟ್ಟಿರುವಂಥ ಕೆಲವೊಂದು ಸೂಚನೆಗಳು ಭಾಳಷ್ಟು ಪ್ಲಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ. ವೀಕ್ಷಕರೇ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಧಾರ್ಮಿಕ ಪೂಜೆ ವಿಧಿವಿಧಾನಗಳನ್ನು ನೋಡೋದಾದರೆ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಒಂದು ಸ್ತೋತ್ರವನ್ನು ನಿತ್ಯ ಪಠಣ ಮಾಡ್ತಕ್ಕಂಥದ್ದು ನಿಮಗೆ ಭಾಳಷ್ಟು ಉತ್ತಮವಾಗಿರುವಂಥ ಫಲ ಸಿಗುತ್ತೆ. ಅಕ್ಕಿ ಮತ್ತು ಬಿಳಿ ಬಟ್ಟೆಯನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ದು ಮತ್ತು ಅಗಲವಾಗಿ ಎಲೆ ಬಿಡುವಂತಹ ಗಿಡವನ್ನು ಬಳಸದೇ ಇರುವಂಥದ್ದು ಒಳ್ಳೆಯದು. ಇನ್ನು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಎರಡೂ ಕೂಡ ನಿಮಗೆ ಭಾಳಷ್ಟು ಉತ್ತಮವಾಗಿರುವಂಥ ಫಲನೇ ಸಿಗ್ತಾ ಇದೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ದಕ್ಷಿಣ ದಿಕ್ಕಿನ ಗೇಟನ್ನು ನಿಮ್ಮನೆಗೆ ಏನಾದರೂ ದಕ್ಷಿಣ ದಿಕ್ಕಿನ ಗೇಟ್ ಇದ್ದರೆ ಅದು ಬಳಸದೇ ಇರುವಂಥದ್ದು ಒಳ್ಳೆಯದು. ಬೇರೆ ಗೇಟ್ ಏನಾದರೂ ಇದ್ದರೆ ಅದು ಬಳಸೋದಕ್ಕೆ ಭಾಳಷ್ಟು ಯೋಗ್ಯವಿರುತ್ತೆ. ಆ ಪ್ರಕಾರ ಮಾಡಿ. ಖಂಡಿತವಾಗಲೂ ಒಂದು ತಾಯಿ ಅನ್ನಪೂರ್ಣೇಶ್ವರಿ ಕೃಪೆ ನಿಮ್ಮ ಮೇಲೆ ಇರಲಿ. ಸದಾ ಒಂದು ಸುಖವಾಗಿ ಸಂತೋಷವಾಗಿ ಕಷ್ಟಗಳು ನೋವುಗಳು ಎಲ್ಲವೂ ನಿವಾರಣೆ ಆಗಿ ಸುಖಶಾಂತಿ ಸಮೃದ್ಧಿಯನ್ನು ಕೊಟ್ಟು ಆ ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ